Guru Brahma, Guru Vishnu, Guru Devo Maheshwara, Guru Devo Param Brahma, Tasmai Shri Gurave Namaha. Pavitram Charitam Yasyaha, Pavitram Jivanam Tatha, Pavitrata Swarupinye, Tasyai Kurmo Namo Namaha. Srimati Sharda Devi Ora, Vyaktitva Paramadbhuta Vadudu, Avarali Nao Kaanuvanta Sadgunagalu Visheshavadu, Ondalla Eradalla Aneka Sadgunagalanna Sharda Devi Avarali Nao Kaantivi, Avugalu Onnondu Kuda ಪರಾಕಾಷ್ಠೆಯನ್ನ ತಲುಪಿದಂತ ರೀತಿಯಲ್ಲಿ ಆ ಸದ್ಗುಣಗಳು ಶ್ರೀಮಂತವರ ಜೀವನದಲ್ಲಿ ಅವರ ಜೀವನದಲ್ಲಿ ಬರುವಂತ ಬೇರೆ ಬೇರೆ ಘಟನೆಗಳಲ್ಲಿ ಸಂದರ್ಭಗಳಲ್ಲಿ ವ್ಯಕ್ತವಾಗೋದನ್ನ ನೋಡ್ತೀವಿ. ಆ ಅನೇಕ ಸದ್ಗುಣಗಳಲ್ಲಿ ಒಂದು ಬಹಳ ಮನಸ್ಸಿಗೆ ಹಿಡಿಸುವಂಥದ್ದು ಅಥವಾ ಸಾಧಕರಾದವರಿಗೆ ಬಹಳ ಆಕರ್ಷಣೀಯವಾದಂತಹ ಒಂದು ವಿಚಾರ ಅಂದರೆ ಅವರ ಅಭಿಮಾನ ಶೂನ್ಯತೆ, ನಿರಭಿಮಾನದ ಮನಸ್ಥಿತಿ. ಎಲ್ಲ ಮಹಾಪುರುಷರು ಹಾಗೆ ಅಭಿಮಾನ ಶೂನ್ಯರಾಗಿರ್ತಾರೆ. ಸಾಮಾನ್ಯರ ಸಾಧನೆಗಳು ಬಹಳ ಅಲ್ಪ, ಸಾಮಾನ್ಯರ ಗಳಿಕೆಗಳು, ಸಾಮಾನ್ಯರ ಕೊಡುಗೆಗಳು ಬಹಳ ಸಣ್ಣದು, ಆದರೆ ಅಭಿಮಾನ ಬಹಳ ದೊಡ್ಡದಾಗಿರುತ್ತೆ. ಆದರೆ ಎಲ್ಲ ಮಹಾಪುರುಷರು ನಾವು ಸಾಮಾನ್ಯ ನೋಡ್ತೀವಿ, ಅವರ ಕೊಡುಗೆ ಅಪಾರವಾಗಿರುತ್ತೆ, ಅವರ ಸಾಧನೆಗಳು ಅಪಾರವಾಗಿರುತ್ತೆ. ಆದರೆ ಅಭಿಮಾನ ಅನ್ನೋದು ಕಡಿಮೆ ಇರುತ್ತೆ ಅಲ್ಲ, ಇಲ್ಲೇ ಇಲ್ಲ. ಅಭಿಮಾನ ಶೂನ್ಯರಾಗಿ ಅವ್ರು ಬದುಕುವಂತಹ ರೀತಿ ಇದೆಯಲ್ಲ, ಅದು ನಮ್ಮೆಲ್ಲರಿಗೂ ಒಂದು ದೊಡ್ಡ ಪಾಠ. ಅದರಲ್ಲೂ ಶಾರದಾದೇವಿಯವರು ಒಂದು ಕಿಂಚಿತ್ತು ಯಾವುದೇ ಬಗೆಯ ಆಡಂಬರ, ತೋರಾಣಿಕೆ, ಒಂದು ಸ್ವಲ್ಪವೂ ಇಲ್ಲದೇ ಇರುವಂತ ಜೀವನ ಅನ್ನೋದು ನಮ್ಮೆಲ್ಲರಿಗೂ ಪರಿಚಯ ಇದೆ. ಇಲ್ಲಿರೋರು ಹೆಚ್ಚಿನವರೆಲ್ಲ ಶಾರದಾ ದೇವಿಯವರ ಜೀವನ ಚರಿತ್ರೆ ಓದ್ದವರೇ. ಆದರೆ ಅವರ ಅಭಿಮಾನ ಅನ್ನೋ ಸಣ್ಣ ಸಣ್ಣ ಸಂದರ್ಭಗಳಲ್ಲಿ ಕೂಡ ವ್ಯಕ್ತವಾದಂತ ಬಗೆಯನ್ನು ನೋಡಿದಾಗ ಅವರ ಅದ್ಭುತವಾದಂತ ಮನಸ್ಥಿತಿ ಅದನ್ನ ನಾವು ಕಂಡು ಬೆರೆದಾಗ ಹೋಗುವಂತೆ ಆಗುತ್ತೆ. ಪ್ರಾರಂಭದಿಂದಲೂ ಅವರ ಬಾಲ್ಯದಿಂದ ಕೊನೆಯವರೆಗೂ ಕೂಡ ಶಾರದಾ ದೇವಿಯವರಲ್ಲಿ ಈ ಅಭಿಮಾನ ರಾಹಿತ್ಯವಾದಂತಹ ಮನಸ್ಥಿತಿಯನ್ನ ನೋಡ್ತೀವಿ. ಯಾವುದೇ ಸಂದರ್ಭದಲ್ಲಿ ಅವರು ಬೀಗಿದ್ದಾಗ್ಲಿ, ಯಾವುದೇ ಒಂದು ಏನನ್ನೋ ಪಡ್ಕೊಂಡಾಗ ಅಥವಾ ಯಾವುದೋ ಒಂದು ಗೌರವಕ್ಕೆ ಪಾತ್ರರಾದಾಗ, ಅಥವಾ ಶ್ರೀರಾಮಕೃಷ್ಣರಿಂದಲೇ ಪೂಜೆಗೆ ಪಾತ್ರರಾದಾಗ ಕೂಡ ಶ್ರೀಮಾತೆ ಬಹಳ ಸರಳವಾಗಿ ಸ್ವೀಕರಿಸಿ ಮಾರನೇ ದಿನ ಏನೂ ಆಗಿಲ್ಲ ಎಂಬಂತೆ ಇದ್ಬಿಟ್ರು. ಇನ್ನ ಆ ಮನಸ್ಸಿನಲ್ಲಿ ಅವರನ್ನ ಧರಿಸ್ಕೊಳ್ಳೇ ಇಲ್ಲ. ಇದಕ್ಕೆ ಏನು ಕಾರಣ ಅಂದ್ರೆ ಉಪನ್ಯಾಸದ ಕೊನೆ ಭಾಗದಲ್ಲಿ ನೋಡೋಣ. ಆದರೆ ಅವರ ಅಭಿಮಾನ ಶೂನ್ಯತೆಯನ್ನು ಬೇರೆ 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 ಸಂದರ್ಭದಲ್ಲಿ ಕಂಡಾಗ ಬಹಳ ಆಶ್ಚರ್ಯ ಆಗುತ್ತೆ. ಶ್ರೀರಾಮಕೃಷ್ಣ ಶಾರದಾ ದೇವಿಯವರಿಗೆ ಷೋಡಶಿ ಪೂಜೆ ಮಾಡಿದ್ರು, ಶ್ರೀಮಾತೆಯನ್ನು ಕರೆಸ್ಕೊಂಡ್ರು, ಅವರೇನು ಮುದ್ದೆ ಹೇಳಿರಲಿಲ್ಲ ಅಂತ ನಮಗೆ ಗೊತ್ತಿದೆ. ಕರೆಸ್ಕೊಂಡಂತ ಶ್ರೀರಾಮಕೃಷ್ಣರು ಇಲ್ಲಿ ಕೂತ್ಕೋ ಅಂದ್ರು, ಶ್ರೀಮಾತೆ ಕೂತ್ಕೊಂಡ್ರು. ಷೋಡಶಿ ಪೂಜೆಯನ್ನ ಷೋಡಶೋಪಚಾರ ಸಮೇತ ಶ್ರೀರಾಮಕೃಷ್ಣರು ಮಾಡಿದ್ರು. ಒಂದು ವಿಗ್ರಹದಲ್ಲಿರುವಂತ ದೇವಿಗೆ ಎಷ್ಟು ವಿವರಪೂರ್ಣವಾಗಿ ಪೂಜೆ ಮಾಡಲಾಗತ್ತೋ ಆ ರೀತಿಯಲ್ಲಿ ಶ್ರೀರಾಮಕೃಷ್ಣರು ಮಾಡಿದ್ರು. ಶ್ರೀಮಾತೆ ಅದನ್ನ ಹಾಗೆ ಸ್ವೀಕರಿಸಿದ್ರು. ಮುಗೀತು, ಶ್ರೀರಾಮಕೃಷ್ಣರು ಸಾಷ್ಟಾಂಗ ಪ್ರಣಾಮ ಮಾಡಿದ್ರು, ತಮ್ಮ ಎಲ್ಲ ಸಾಧನೆಯ ಫಲವನ್ನು ಅರ್ಪಿಸಿದ್ರು. ಆಮೇಲೆ ಶ್ರೀಮಾತೆಯ ಎದ್ರು ತಮ್ಮ ಕೋಣೆಗೆ ಹೋದ್ರು, ಎಂದಿನಂತೆ ಅಡುಗೆ ಮಾಡಕ್ ಶುರು ಮಾಡಿದ್ರು. ಅವರು ಮಾರನೇ ದಿನ ಬಂದ ಭಕ್ತರ ಹತ್ರ ಈಗ ನೆನ್ನೆ ಆಯಿತು, ಶ್ರೀರಾಮಕೃಷ್ಣ ಪೂಜೆ ಮಾಡಿದ್ರು ಅಂತ ಹೇಳ್ಕೊಂಡಂತಹ ಯಾವ ಪ್ರಸಂಗವೂ ಇಲ್ಲ. ಅಥವಾ ಅವ್ರ ಮನಸ್ಸಿನಲ್ಲಿ ಕೂಡ ಇಂಥದ್ದನ್ನು ನೋಡ್ಬಿಟ್ರಲ್ಲ ಶ್ರೀರಾಮಕೃಷ್ಣರು, ಏನ್ ವಿಶೇಷ ಇರ್ಬೋದು, ಎಂಥ ಒಳ್ಳೆಯವರಲ್ಲೂ ಕೂಡ ಆ ಒಳ್ಳೆಯವರಾಗಿದ್ದೀನಿ ಅನ್ನೋಂಥ ಭಾವನೆ ಆದ್ರೂ ನೋಡ್ಬೋದೇನೋ. ಆ ಪೂಜೆಗೆ ನಾನು ಯೋಗ್ಯನಾಗಿದ್ದೀನಿ ಅಥವಾ ಪಾತ್ರಳು ಸಪಾತ್ರಳು ಅನ್ನೋ ಭಾವನೆ ಆದ್ರೂ ಬರ್ಬೋದೇನೋ, ಆದ್ರೆ ಶ್ರೀಮಾತರಲ್ಲಿ ಅದನ್ನು ಕೂಡ ನಾವು ಕಾಣೋದಿಲ್ಲ. ಯಾಕಂದ್ರೆ ಇದೇ ಶ್ರೀಮಾತೆ ದಕ್ಷಿಣೇಶ್ವರ ಇರುವಂತ ಸಂದರ್ಭದಲ್ಲಿ
ಅವರೇ ಹೇಳುವಂತೆ ಕೆಲವೊಮ್ಮೆ 2 ತಿಂಗಳುಗಳ ಕಾಲ ಅವರಿಗೆ ಶ್ರೀರಾಮಕೃಷ್ಣ ದರ್ಶನ ಆಗ್ತಾ ಇರಲಿಲ್ಲ. ದೇವಸ್ಥಾನದ ಒಂದೇ ಪ್ರಾಂಗಣದಲ್ಲಿ ವಾಸವಾಗಿದ್ರು ಕೂಡ 25 ಗಜ ದೂರದ 2 ಕೋಣೆಗಳಲ್ಲಿ ಅವರಿಬ್ರು ವಾಸವಾಗಿದ್ರು ಕೂಡ ಶ್ರೀರಾಮಕೃಷ್ಣ ದರ್ಶನದ ಅವಕಾಶ ಕೂಡ ಇಲ್ಲ. ಮಾತನಾಡೋದು ಬಿಡಿ, ಪತಿಯವರು ಶ್ರೀಮಾತೆಯವರ ಕೈಯಿಡಿದಂಥ ಪತಿ, ಅವರ ಪಾಲಿನ ಗುರು, ಅವರ ಪಾಲಿನ ಇಷ್ಟ ದೈವ ಸರ್ವಸ್ವೂ ಶ್ರೀರಾಮಕೃಷ್ಣರು. ಅಂಥ ಶ್ರೀರಾಮಕೃಷ್ಣ ದರ್ಶನ ಸಿಗದೇ ಇದ್ದಾಗ ಶ್ರೀಮಾತೆ ಅದನ್ನು ಸ್ವೀಕರಿಸುವಂಥ ಬಗೆ ಇದೆಯಲ್ಲ, ಇದು ಅದ್ಭುತ. ಶ್ರೀಮಾತೆ ಹೇಳ್ತಾರೆ, ನನ್ನ ಮನಸ್ಸಿಗೆ ನಾನೇ ಹೇಳ್ಕೊಳ್ತೀನಿ, ನೀನು ಅಂಥ ಒಂದು ಸೌಭಾಗ್ಯವನ್ನು ಪಡ್ಕೊಂಡು ಬಂದಿಲ್ಲ, ಓ ಮನಸ್ಸೆ ಸುಮ್ಮನೆ ಬೇಸರ ಮಾಡಿಕೊಳ್ಬೇಡ. ಯಾವ ಶಾರದಾದೇವರು ಶ್ರೀರಾಮಕೃಷ್ಣರಿಂದ ಪೂಜಿಸಲ್ಪಟ್ಟರೋ ಅದೇ ಶಾರದಾದೇವರಿಗೆ ರಾಮಕೃಷ್ಣ ದರ್ಶನ ಹಾಗೆ 2 ತಿಂಗಳು ಸಿಗದೇ ಇದ್ದಾಗ ಏನಪ್ಪ ಈ ಭಕ್ತರಾದರೂ ಅರ್ಥ ಮಾಡ್ಕೊಳ್ಬಾರ್ದ, ಸ್ವಲ್ಪ ಬಿಡುವು ಮಾಡಿಕೊಡ್ಬಾರ್ದು, ಇಡೀ ದಿನದಲ್ಲಿ 1-10 ನಿಮಿಷ ಆದರೂ ಇವತ್ತು ಶಾರದಾದೇವರು ಬಂದು ಹೋಗಲಿ ಅಂತ ನಿರೀಕ್ಷಿಸಲಿಲ್ಲ. ಅಥವಾ ಪತಿಯಾದ ಶ್ರೀರಾಮಕೃಷ್ಣರು ಒಂದು ಸ್ವಲ್ಪ ಹೊತ್ತು ಭಕ್ತರು ಯಾರೂ ಬರಬೇಡಿ ಊಟ ತೆಗೆದುಕೊಂಡು ಅಂತ ಬರುವಂಥ ಸಂದರ್ಭದಲ್ಲಿ ಅವ್ರು ಶಾರದೆ ಬರಲಿ ಅಂತ ಶ್ರೀರಾಮಕೃಷ್ಣ ಹತ್ರ ಗಮನ ಕೊಡ್ಬೋದಲ್ವಾ? 2 ತಿಂಗಳಾಯಿತು ಅವ್ರು ಬಂದು, ಶ್ರೀರಾಮಕೃಷ್ಣರು ಅದನ್ನು ಮಾಡಲಿಲ್ಲ, ಭಕ್ತರು ಯಾರೂ ಗಮನ ಕೊಡಲಿಲ್ಲ, ಶ್ರೀಮಾತೆಗೂ ಅಪೇಕ್ಷೆ ಇಲ್ಲ. ಬದಲಾಗಿ ಎಷ್ಟು ವಿರಭಿಮಾನದಿಂದ ಅವರು ಆ ಮಾತನ್ನು ಹೇಳ್ತಾರೆ, ಓ ಮನಸ್ಸೆ ನಿನಗೆ ಆ ದರ್ಶನದ ಭಾಗ್ಯ ಲಭ್ಯ ಇಲ್ಲ, ಅದನ್ನು ಸುಮ್ಮನಿರು. ಅವ್ರ ಜೀವನದಲ್ಲಿ ಅವ್ರಿಗೆ ಎಷ್ಟೊಂದು ಸಿಗಬೇಕಾದ್ದು ಅಥವಾ ಬಯಸಿತ್ತು ಒಳ್ಳೆಯದೇ ಸಿಗದೇ ಇದ್ದಾಗಲೂ ಕೂಡ ಶ್ರೀಮಾತೆ ಯಾರನ್ನೂ ದೂಷಿಸದೆ ಇರುವಂತಹ ಒಂದು ಅದ್ಭುತವಾದಂಥ ಮನಸ್ಥಿತಿ ಇಲ್ಲದಿದ್ರೆ ಅಭಿಮಾನಕ್ಕೆ ಧಕ್ಕೆ ಆದಾಗ ಮನುಷ್ಯ ಬೇರೆ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾನೆ. ಇವ್ರು ಯಾರು ಹೇಳೋದಕ್ಕೆ ಅಥವಾ ಇವ್ರು ಯಾರು ಕೇಳೋದಕ್ಕೆ, ಇವ್ರು ಯಾಕೆ ಹೀಗೆ ಕೇಳಬೇಕು, ಹೀಗೆ ಒಂದು ಪ್ರಶ್ನೆಗಳು ಬರ್ಬೋದು. ಅರೆ ಶ್ರೀಮಾತೆಯವರ ಮನಸ್ಸಿನಂಥ ಪ್ರಶ್ನೆಗಳೇ ಜಾಗೃತ ಆಗಲಿಲ್ಲ ಅನ್ನೋದು ಅದ್ಭುತ. ಅವ್ರ ಬಾಯಲ್ಲಿ ಕೇಳಲಿಲ್ಲ ಅಷ್ಟೇ ಅಲ್ಲ ಪ್ರಶ್ನೆಗಳನ್ನ, ಅವ್ರ ಮನಸ್ಸಿನ ಮೂಲೆಯಲ್ಲೂ ಕೂಡ ಅಂತ ಪ್ರಶ್ನೆಗಳು ಬರಲಿಲ್ಲ. ಓದ್ಬೇಕು, ಸ್ವಲ್ಪ ಓದು ಬರ ಕಲಿಬೇಕು ಅಂತ ಹೇಳಿ ಲಕ್ಷ್ಮಿಯ ಜೊತೆಗೆ ಶ್ರೀಮಾತೆ ಕೂಡ ಪುಸ್ತಕ ತೆಗೆದುಕೊಂಡು ಕೂತ್ಕೊಂಡಾಗ ಹೃದಯರಾಮ ಶ್ರೀಮಾತೆಯವರನ್ನ ಮತ್ತು ಲಕ್ಷ್ಮಿ ಬೈತಾನೆ, ಹೆಂಗಸರು ಯಾಕೆ ಓದು ಬರ ಕಲಿಬೇಕು, ಅಗತ್ಯ ಇಲ್ಲ, ಪುಸ್ತಕಗಳನ್ನು ಕಿತ್ಕೊಳ್ಳೋನು ಹೃದಯರಾಮ. ಶ್ರೀಮಾತೆ ಸುಮ್ಮನಾಗ್ಬಿಟ್ರು ಅಷ್ಟೇ. ಇದೇ ಹೃದಯರಾಮನ ವಿಚಾರ ನಂತರದ ದಿನಗಳಲ್ಲಿ ಶ್ರೀರಾಮಕೃಷ್ಣ ದೇಹತ್ಯಾಗ ಆದಮೇಲೆ ನಂತರದ ದಿನಗಳಲ್ಲಿ ಒಬ್ಬ ಭಕ್ತರು ಯಾರೋ ಹೇಳ್ತಾರಮ್ಮ, ಹೃದಯರಾಮ ಶ್ರೀರಾಮಕೃಷ್ಣನ ತುಂಬ ಗೋಳಾಡಿಸಿದ್ದಂತೆ, ತುಂಬ ಬೈತಾ ಇದ್ದಂತೆ ಅಂತ ಹೇಳಕ್ ಶಾರದಾದೇವರು ಹೇಳ್ತಾರೆ. ಹೌದು, ಏನ್ ಮಾಡೋಕ್ಕಾಗುತ್ತೆ, ಅವ್ನು ತುಂಬ ಸೇವೆ ಮಾಡ್ದ, ತುಂಬ ಸೇವೆ ಮಾಡುವಾಗ ಆತ್ಮೀಯತೆ ಬರುತ್ತಲ್ಲ, ಆ ಸಲಿಗೆಯಲ್ಲಿ ಒಂದೆರಡು ಮಾತು ಬೈದಿದ್ದಾನೆ ಅಂತ ಅವನ ಪರವಾಗಿ ಮಾತಾಡಿದ್ರು ವಿನ ಹೌದು ಅವನು ಕೆಟ್ಟವನು ಅವತ್ತು ನನ್ನ ಪುಸ್ತಕ ಕಿತ್ಕೊಂಡಿದ್ದ ಅನ್ನೋದು ಅವ್ರು ಬರಲಿಲ್ಲ. ಅದೇನು ಮನಸ್ಸು ಅದು ಶಾರದಾದೇವಿಯದ್ದು, ಶುದ್ಧತೆಯಲ್ಲಿ ಶುದ್ಧತೆ ಅನಿಸುತ್ತೆ. ಒಂದು ಕಿಂಚಿತ್ತು ಕೂಡ ಅವ್ರ ಮನಸ್ಸಿಗೆ ಇಂಥ ಸಂದರ್ಭಗಳು ಯಾವುದು, ಎಲ್ಲ ಸಾತ್ವಿಕರಲ್ಲೂ ಒಂದು ಸ್ವಲ್ಪ ಏನಪ್ಪ ಹೀಗೆ ಅಂತ ಅನ್ನೋ ಭಾವನೆ ಉಂಟು ಮಾಡುತ್ತೋ, ಶಾರದಾದೇವಿಯಲ್ಲಿ ಮಾತ್ರ ಅದು ಯಾವುದು ಇಲ್ವೇ ಇಲ್ಲ. ತಾನೇ ಹಾಡು ಉತ್ಸವಕ್ಕೆ ಹೋಗ್ಬೇಕಂದಾಗ್ಲೂ ಕೂಡ ಅವ್ರ ಮನಸ್ಸಿಗೆ ನೋವಾಗಲಿಲ್ಲ ಅನ್ನೋದು ಬಹಳ ಮುಖ್ಯ. ಶ್ರೀರಾಮಕೃಷ್ಣ ಇಂಗಿತವನ್ನು ಅವರು ಅರ್ಥ ಮಾಡ್ಕೊಂಡು ಹೋಗಲಿಲ್ಲ ಅನ್ನೋದು ಎಷ್ಟು ಮುಖ್ಯನೋ, ಅಂತಹ ಅವಕಾಶ ತಪ್ಪೋಯ್ತಲ್ಲ ಅನ್ನೋ ಯಾವ ಭಾವನೆಯೂ ಅವರಲ್ಲಿ ಬರಲೇ ಇಲ್ಲ. ಯಾವುದು ಅವ್ರಿಗೆ ಸಿಗಬೇಕಾಗಿತ್ತು, ಅವ್ರು ಸಿಗದೇ ಇರೋದಂಥ ಸಂದರ್ಭಗಳಲ್ಲಿ ಕೂಡ ಅವರು ಇನ್ನೊಬ್ಬರಿಂದ ನನಗೆ ಹೀಗಾಯ್ತಲ್ಲ ಅಂತ ಹೇಳಿ ಯಾವುದೇ ರೀತಿಯಲ್ಲಿ ಅವರು ನೋವನ್ನ ಪಡ್ಕೊಳ್ಳೇ ಇಲ್ಲ ಅನ್ನೋದು ಬಹಳ ಬಹಳ ಮುಖ್ಯವಾದಂಥ ಸಂದರ್ಭ ವಿಚಾರ. ಮುಂದೆ ಶ್ರೀಮಾತೆಯವರು ಗುರುವಾಗಿ ನಿಂತ್ಕೊಂಡ ಮೇಲೂ ಕೂಡ ಅವರಲ್ಲಿ ಅಭಿಮಾನ ಶೂನ್ಯತೆಯನ್ನು ಇನ್ನೂ ವಿಶೇಷವಾಗಿ ಕಾಣ್ತೀವಿ. ಪ್ರಾರಂಭ ದಿನಗಳಲ್ಲಿ ಅವರು ಶ್ರೀರಾಮಕೃಷ್ಣರ ಸಹಧರ್ಮಿಣಿಯಾಗಿ ಬದುಕಿದಂಥ ದಿನಗಳಲ್ಲಿ ಮಾತ್ರ ಅಲ್ಲ, ದೇವಿಯಾಗಿ ಎಷ್ಟೋ ಜನರಿಗೆ ಅನುಗ್ರಹ ಮಾಡ್ತಾ ಇದ್ದಂಥ ಸಂದರ್ಭಗಳಲ್ಲೂ ಗುರುವಿನ ಸ್ಥಾನದಲ್ಲಿ ನಿಂತು ಮಂತ್ರದೀಕ್ಷೆ ಕೊಟ್ಟು ಸಾವಿರಾರು ಜನರಿಗೆ ಮಾರ್ಗದರ್ಶನ ನೀಡ್ತಾ ಇದ್ದಂತಹ ಸಂದರ್ಭದಲ್ಲೂ ಶ್ರೀರಾಮಕೃಷ್ಣರ ಶಿಷ್ಯವರ್ಗ ನರೇಂದ್ರಾದಿ ಅಥವಾ ಸ್ವಾಮಿ ವಿವೇಕಾನಂದರಾದಿಯಾಗಿ ಆ ಘಟಾನುಘಟಿ ಸನ್ಯಾಸಿಗಳಿಂದ ಪೂಜಿಸಲ್ಪಟ್ಟು ಅಮ್ಮ ನೀವೇ ಎಲ್ಲ ಅಂತ ಅವರೆಲ್ಲರೂ ಕೂಡ ಇವರಿಗೆ ತಲೆಬಾಗಿ ಇವರ ಒಂದು ಸಣ್ಣ ಮಾತಿಗೆ ಅವರೆಲ್ಲರೂ ಕೂಡ ವಿಧೇಯರಾಗಿ ನಡ್ಕೊಳ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಶ್ರೀಮಾತೆಯಲ್ಲಿ
ಅಭಿಮಾನ ಅನ್ನೋದು ಒಂದು ಕಿಂಚಿತ್ತು ಇರಲಿಲ್ಲ ಅಂತ ಹೇಳೋದಕ್ಕೆ ಒಂದ್ಸತಿ ಶ್ರೀಮಾತೆ ಜಯರಾಮಾಗಿಯಲ್ಲಿ ಎಷ್ಟು ಜನ ಬಂದು ಹೋಗೋರು ಪ್ರಸಾದವನ್ನು ಕೇಳೋರು, ತಾಯಿ ಹತ್ರ ಅಮ್ಮ ನಿನ್ ಪ್ರಸಾದ ಬೇಕು ಅಂತ ಹೋಗ್ತೀವಿ. ಅಂದ್ರೆ ಶ್ರೀಮಾತೆ ಸ್ವಲ್ಪ ಸ್ವೀಕರಿಸಿದಂತಹ ಆಹಾರದಲ್ಲಿ ಇವರು ಒಮ್ಮೆ ಸ್ವಲ್ಪ ಸ್ವೀಕರಿಸೋದು ಅದನ್ನ ಪ್ರಸಾದ ರೂಪದಲ್ಲಿ ತೆಗೆದುಕೊಂಡು ಹೋಗೋದು. ಒಬ್ಬ ಭಕ್ತ ಹಾಗೆ ಬಂದು ಶ್ರೀಮಾತೆ ಅವ್ರಿಗೆ ಕೇಳ್ದ, ಶ್ರೀಮಾತೆ ಅದನ್ನ ಸ್ವಲ್ಪ ಸ್ವೀಕರಿಸಿ ಅವನಿಗೆ ಸ್ವಲ್ಪ ಕೊಟ್ಟರು. ಅಲ್ಲಿ ಇನ್ನೊಬ್ಬ ಭಕ್ತ ಇದ್ದ, ಅವನಿಗೂ ಕೂಡ ಕೊಡಕ್ಕೆ ಹೋದ್ರು. ಅವನು ಶ್ರೀರಾಮಕೃಷ್ಣನನ್ನ ನೋಡಿದ್ದವನು, ಅವನು ಹೇಳ್ತಾನೆ ಶ್ರೀಮಾತೆ ಕೊಡಕ್ಕೆ ಹೋದಾಗ ನನಗೆ ಶ್ರೀರಾಮಕೃಷ್ಣ ಪ್ರಸಾದಲ್ಲೇ ನಾನು ಯಾರಿಗೂ ತೆಗೆದುಕೊಳ್ಳೋದಿಲ್ಲ ಅಂದ್ಬಿಟ್ಟು. ರಾಮಕೃಷ್ಣನ ಪ್ರಸಾದ ಬಿಟ್ಟು ಬೇರೆ ಯಾರ್ದನ್ನು ನಾನು ತೆಗೆದುಕೊಳ್ಳೋದಿಲ್ಲ, ಸ್ವೀಕರಿಸೋದಿಲ್ಲ ಅಂತ ಅಂದ್ಬಿಟ್ಟ. ಹೌದಾ ಅಂದ್ರೆ ಶ್ರೀಮಾತೆ ಪ್ರಸಾದ ವಾಪಸ್ ಇಟ್ಕೊಂಡು. ಆಮೇಲೆ ಎರಡು ನಿಮಿಷ ಆದಷ್ಟರಲ್ಲಿ ಅವನ ಮನಸ್ಸಿನಲ್ಲಿ ಅದೇನು ಭಾವನೆ, ಈ ಅಂತರ್ಯಾಮಿನಿ ತಾಯಿನೇ ಮೂಡಿಸಿದ್ದೋ ಗೊತ್ತಿಲ್ಲ. ಅವನು ಗೊತ್ತಾಗುತ್ತೆ ರಾಮಕೃಷ್ಣ ಬೇರೆ ಅಲ್ಲ, ಶಾರದಿಯವರು ಬೇರೆ ಅಲ್ಲ, ನಾನು ಯಾಕೆ ಹೇಳ್ಬಿಟ್ಟೆ ಅಂತ ಮನಸ್ಸನ್ನು ಅಂದ್ಕೊಂಡು, ಅಮ್ಮ ಕೊಡಿ ನೀವಿಬ್ರು ಬೇರೆ ಅಲ್ಲ ಪ್ರಸಾದ ಕೊಡಿ ಅಂತ ಕೇಳ. ಹೌದಾ ತಗೊಳ್ತೀಯ ತಗೋ ಅಂತ. ಇಷ್ಟು ಸರಳವಾಗಿ ಬದುಕೋದು. ತಮ್ಮ ಪ್ರಸಾದವನ್ನು ಕೊಡಕ್ಕೆ ಹೋದಾಗ ವ್ಯಕ್ತಿ ಬೇಡ ಅಂದಾಗ ಏನೂ ಬೇಸರ ಶ್ರೀಮಾತೆಗೆ ಆಗಲಿಲ್ಲ, ಬೇಡವ ಅಂತ ಎತ್ತಿಟ್ಕೊಂಡ್ರು, ಎತ್ತಿಟ್ರು ಪಕ್ಕದಲ್ಲಿ. ಅವ್ನು ಮತ್ತೆ ಕೊಡಿ ಅಂದಾಗ ಅವಾಗಲೇ ಬೇಡ ಅಂದಿದ್ದೀನಿ, ಈಗೇನು ಕೇಳ್ತಾ ಇದೆಯಾ ಅಂತ ಯಾವ ಧೋರಣೆನೂ ಅವರ ಮುಖದಲ್ಲಾಗಲಿ ಅವರ ಭಾವನೆಯಾಗಲಿ ವ್ಯಕ್ತ ಆಗಲಿಲ್ಲ. ಅಷ್ಟೇ ಸಹಜವಾಗಿ ಅವನು ಕೊಟ್ಟರು ಕೆಲಸ ಮಾಡಿ. ಅಂತಹ ಮುಕ್ತ ಮನಸ್ಸು ಮಾತ್ರ ಉದ್ಧರಿಸಬಲ್ಲದು. ನನ್ನ ಜೀವನದಲ್ಲಿ ಅಶಾಂತಿ ಎಂದರೇನೆ ಏನು ಅಂತ ಗೊತ್ತಿಲ್ಲ ಅಂತ. ಇಂಥ ಸಣ್ಣ ವಿಚಾರಗಳು ಸಾಕು ನಮ್ಮಂದವ್ರಿಗೆ ಅಶಾಂತಿ ಉಂಟು ಮಾಡೋದಕ್ಕೆ. ಅಲ್ಲ ಒಳ್ಳೇದು ಮಾಡಕ್ ಹೋದ್ರೆ ಎತ್ತಿ ಮಾಡ್ಬೇಕಲ್ಲ ಅಂತೇಳಿ ನಮ್ಮ ಮನಸ್ಸಿನ ಶಾಂತಿಯನ್ನು ಕದಡಿಕೊಳ್ಳೋದಕ್ಕೆ ಸಣ್ಣ 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 ವಿಚಾರಗಳು ಸಾಕು. ದೊಡ್ಡ ದೊಡ್ಡ ಕಷ್ಟ ಇವತ್ತೇನು ಬೇಕೇ ಇಲ್ಲ ನಮಗೆ, ಸಣ್ಣ ಸಣ್ಣದ ಸಾಕು, ಕಷ್ಟ ಮಾಡ್ಕೊಳ್ತೀವಿ. ಆದರೆ ಶಾಂತಿಯವರು ದೊಡ್ಡ ಪಾಠ ಇದೆ, ಅದು ಜೀವನ್ಮುಕ್ತ ಮನಸ್ಸಾದಾಗಿ ಶ್ರೀಮಾತೆ ಏ ಇದು ಹೌದಾ, ಹಾಗಿದ್ರೆ ಸರಿ, ಇಲ್ವಾ ಹಾಗಿದ್ರೆ ಸರಿ ಅಂತ ಸ್ವೀಕರಿಸುವಂತಹ ಅವರ ಅದ್ಭುತ ಮನಸ್ಥಿತಿ ಇದೆಯಲ್ಲ, ಅದ್ರ ಮೇಲೆ ಧ್ಯಾನ ಮಾಡಬೇಕು. ಹೌದಲ್ಲ, ನಮ್ಮ ಜೀವನ ಕೂಡ ಹೀಗೆ ಸಾಗಬೇಕಲ್ಲ, ನಮ್ಮ ಜೀವನ ಕೂಡ ಹೀಗೆ ಇರಬೇಕಲ್ಲ ಅಂತ ಹೇಳುವಂಥ ಒಂದು ಗಮನ ಇಟ್ಕೊಂಡು ಶಾರದಾನಿಯರ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಬೇಕು. ಒಮ್ಮೆ ಒಬ್ಬ ಭಕ್ತ ಶ್ರೀಮಾತೆಯವರ ಪ್ರಸಾದವನ್ನು ಕೇಳಿದ್ದಾನೆ, ಶ್ರೀಮಾತೆ ಕೊಟ್ಟಿದ್ದಾರೆ, ಕೆಲವೊಮ್ಮೆ ಅನ್ನ ಎಲ್ಲ ಕೊಟ್ಟಾಗ ಅದನ್ನು ಒಣಗಿಸಿಕೊಂಡು ತಗೊಂಡೋಗಿ ಇಟ್ಕೊಳ್ಳೋದು ಒಂದು ಅಭ್ಯಾಸ ಇತ್ತು. ಈಗ ಜಗನ್ನಾಥನ ಅನ್ನಪ್ರಸಾದ ಇಟ್ಕೊಳ್ಳೋದಿಲ್ವ, ಆ ಅಕ್ಕಿಯಲ್ಲಿ ಅನ್ನ ಎಲ್ಲ ಒಣಗಿಸಿ ಅಥವಾ ಇಟ್ಕೊಂಡು ದಿನ ಸ್ವಲ್ಪ ಅದನ್ನು ಸ್ವೀಕರಿಸೋದಕ್ಕೆ. ಹಾಗೆ ಅವನು ಊಟ ಎಲ್ಲ ಆಗಿ ಮಧ್ಯಾಹ್ನ ಹೊತ್ತು ಅದನ್ನು ಅಲ್ಲಿ ಬಿಸಿಲಲ್ಲಿ ಇಟ್ಬಿಟ್ಟು ಪ್ರಸಾದ ಕೇಳಿದಂಥ ಭಕ್ತ ಹೋಗಿ ನಿದ್ದೆ ಮಾಡೋದಿಲ್ಲ. ಈ ತಾಯಿ ಊಟ ಎಲ್ಲ ಆದಮೇಲೆ ಪಕ್ಕದಲ್ಲಿ ಕೂತ್ಕೊಂಡು ಶ್ರೀಮಾತೆ ಆ ಪ್ರಸಾದ ನಿಜವ ಪ್ರಸಾದ ಪಕ್ಕದಲ್ಲಿ ಕೂತ್ಕೊಂಡು ಅದನ್ನು ಕಾಯ್ತಾ ಇದ್ದಾರೆ. ಕಾಗೆ ಮುಂತಾದ ಬಂದು ಅದನ್ನು ಕುಕ್ಕದೇ ಇರಲಿ, ಅವನು ಕರೆದು ಹೇಳ್ಬೋದಿತ್ತು ಶಾರದಾನಿಯವರು, ಏನಪ್ಪ ಪ್ರಸಾದ ಕೇಳಿ ಬಿಟ್ಟೋಗಿದೆಯಲ್ಲೋ, ಬಂದಿದ್ದ ಕಾಯಿ ಅದನ್ನು ನೋಡ್ಕೋ ಅಂತ ಹೇಳೋದೇನು ಕಷ್ಟದ ವಿಚಾರ ಇರಲಿಲ್ಲ ಶಾರದಾನಿಯವರಿಗೆ. ಆದರೆ ಅವನು ಹೋಗಿ ಮಲ್ಕೊಂಡಿದ್ದಾನೆ, ಶ್ರೀಮಾತೆ ಏನೇನೋ ಭಾವನೆ ಇಲ್ಲದೆ, ಏನೇನೋ ಗೊಂದಲವೇ ಇಲ್ಲದೆ ಶಾರದಾನಿಯವರು ಪಕ್ಕದಲ್ಲಿ ಕೂತ್ಕೊಂಡು ಅವನು ಮಲ್ಕೊಂಡಿದ್ದಾನೆ, ಇವರು ಆ ಪ್ರಸಾದವನ್ನು ಕಾಯ್ತಾ ಇದ್ದೆ. ಏನು ಅದ್ಭುತ, ಏನು ಅದ್ಭುತ ಭಾವಿಸ್ಬೇಕಿದ್ರು, ಏನು ಅದ್ಭುತ ಶ್ರೀಮಾತೆಯವರ ಈ ಈ ಪ್ರತಿಕ್ರಿಯೆಗಳು ಪರಿಸ್ಥಿತಿಗಳಿಗೆ. ಎಷ್ಟೋ ಸರಿ ಶಾರದಾನಿಯವ್ರನ್ನ ಎಷ್ಟೋ ಜನ ಹೊಸದಾಗಿ ಕಂಡವರು ಅಥವಾ ಕಂಡಿದ್ದವ್ರು ಕೂಡ ಉದ್ಧರಿಸಿದುಂಟು, ಏನಮ್ಮ ನೀವು ಎಲ್ಲ ನಮ್ಮ ಹಾಗೆ ಸಾಮಾನ್ಯ ಮಹಿಳೆನೆ ಅಂತ ಅನ್ನೋ ರೀತಿಯ ಮಾತುಗಳು ಬಂದಾಗ ಶ್ರೀಮಾತೆ ಹೌದು ಏನ್ ಮಾಡೋದು ನಾನು ಹಿಂಸೆ ಅಂತ ತಗೊಂಡ್ಬಿಟ್ರು. ಯೋಗಿನವಾಗಿ ಅರ್ಥ ಆಗ್ಲಿಲ್ಲ ಶಾರದಾನಿಯವರು ಯಾರು ಅಂತ. ಶ್ರೀರಾಮಕೃಷ್ಣರ ಜೊತೆಗೆ ಇದ್ದಂತಹ ಶ್ರೀರಾಮಕೃಷ್ಣ ಹತ್ರ ಪಳಗಿದಂತಹ ಭಕ್ತೆ ಯೋಗಿನವಾಗಿ ಒಂದು ಪ್ರಶ್ನೆ ಬಂದ್ಬಿಡ್ತು, ರಾಮಕೃಷ್ಣ ಎಂಥ ಕಾಮಕಾಂಚನ ವೈರಾಗ್ಯ, ಏನ್ ಭಕ್ತಿ ಜ್ಞಾನ ಎಲ್ಲ ಕಂಡ್ರಿ, ಶ್ರೀಮಾತೆಯವರಲ್ಲಿ ಏನು ಇಲ್ವಲ್ಲ ಅಂತ ಅವಳಿಗನ್ನಿಸ್ಬಿಡ್ತು. ಅವಳಿಗನ್ಸಿತ್ತು ಶಾರದಾದೇವಿಯ ಜೊತೆ ಬದುಕುವಾಗ ವ್ಯಕ್ತ ಆಗ್ಲಿಲ್ಲ ಅಂತ ಇರಲ್ಲ ಅಂತ ಏನಲ್ಲ, ವ್ಯಕ್ತ ಆಗುವಂತ ಸಂದರ್ಭದಲ್ಲಿ ಇದ್ದಿರ್ಬಹುದು. ಅವಳಿಗೆ ಶ್ರೀರಾಮಕೃಷ್ಣ ತೋರಿಸಿಕೊಟ್ರು ಗಂಗೆಯಲ್ಲಿ
ಆಗ್ತಾನೆ ಹುಟ್ಟಿರುವಂತ ಶಿಶು ಒಂದು ತೇಲಿಕೊಂಡು ಹೋಗ್ತಾ ಇರ್ಬೇಕಾದ್ರೆ ದರ್ಶನ ಆಗತ್ತವಳ ದರ್ಶನ, ಗಂಗೆಯ ತಟದಲ್ಲಿ ಕುತ್ಕೊಂಡಿದ್ದಾಳೆ, ಸ್ಪಷ್ಟವಾದ ದರ್ಶನ. ಆಗ್ತಾನೆ ಹುಟ್ಟಿದಂತ ಶಿಶು ತೇಲಿಕೊಂಡು ಹೋಗ್ತಾ ಇದೆ, ಶ್ರೀರಾಮಕೃಷ್ಣ ಕಾಣಿಸ್ಕೊಂಡು ಹೇಳ್ತಾರೆ, ಅಂತಹ ಶಿಶು ಇನ್ನು ರಕ್ತಲಿಪ್ತವಾಗಿರುವಂತಹ ಶಿಶು ಗಂಗೆಯಲ್ಲಿ ಹರಿತಾ ಇದ್ರು ಕೂಡ ಗಂಗೆ ಪವಿತ್ರಳೆ, ಹಾಗೇನೇನೆ ಅವಳು ಕೂಡ ಅಂತ ಶ್ರೀರಾಮಕೃಷ್ಣರು ಅವಳಿಗೆ ತೋರಿಸ್ಪಟ್ರಲ್ಲ. ಯಾರ ಬಗ್ಗೆ ಶ್ರೀರಾಮಕೃಷ್ಣರು ಇವರು ಸಾಕ್ಷಾತ್ ಸರಸ್ವತಿ ಅಂತ ಹೇಳ್ತಾ ಇದ್ರು, ಯಾರಿಗೆ ತಲೆನೋವು ಅಂದ್ರೆ ಶ್ರೀರಾಮಕೃಷ್ಣರು ತಡಪಡಿಸ್ತಾ ಇದ್ರು, ಯಾರಿಗೆ ಅಕಸ್ಮಾತ್ ಆಗಿ ನೀನು ಅಂತ ಏಕವಚನದಲ್ಲಿ ಸಂಬೋಧಿಸ್ಬಿಟ್ಟು ಶ್ರೀರಾಮಕೃಷ್ಣರು ಅಯ್ಯೋ ಹಾಗಾಗ್ಬಾರ್ದಿತ್ತಲ್ಲ ಅಂತ ಒದ್ದಾಡಿದ್ರು, ಅಂಥ ಶಾರದಾದೇವಿಯವರನ್ನ ಸಾಮಾನ್ಯರು ಎಷ್ಟೋ ಜನ ಅವರನ್ನು ಒಬ್ಬ ಸಾಮಾನ್ಯ ಮಹಿಳೆಯಂತೆ ನಡೆಸಿಕೊಂಡಾಗ ಅಥವಾ ಅವರೊಂದಿಗೆ ವ್ಯವಹರಿಸಿದಾಗಲೂ ಶ್ರೀಮಾತ ತಾವು ಸಾಮಾನ್ಯರಂತೆಯೇ ಇಟ್ಬಿಟ್ರು, ವಿನ ಅವ್ರಿಗೆ ಅರ್ಥ ಕೊಡಿಸುವಂತಹ ಗೊಡವೆಗೆ ಹೋಗ್ಲಿಲ್ಲ. ಅಷ್ಟೇ ಅಲ್ಲ, ಇವರೇನಪ್ಪ ನನ್ನನ್ನು ಹೀಗೆ ನನ್ನ ಜೊತೆ ಹೀಗೆ ವ್ಯವಹರಿಸ್ತಾರಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ಳೇ ಇಲ್ಲ. ಅವರು ಭಕ್ತರೊಂದಿಗೆ ಶಿಷ್ಯರೊಂದಿಗೆ ಅವರ ಮಾತುಕತೆಗಳನ್ನು ಗಮನಿಸಿದಾಗ ಆಶ್ಚರ್ಯ ಆಗುತ್ತೆ. ಒಮ್ಮೆ ಬಹುಶಃ ನಳಿನಿ ಹತ್ರ ಅವರು ಉಗ್ಗರಿಸ್ತಾರೆ, ನನಗೆ ದೇಹ ಬುದ್ಧಿ ಎಲ್ಲೇ ಇರಲಿ ಅಂತ ನೀನು ಪ್ರಾರ್ಥನೆ ಮಾಡ್ಕೋ ಅಂತ ನಳಿನಿ ಹೇಳ್ತಾರೆ. ಶಾರದಾದೇವಿ ದೇಹ ಬುದ್ಧಿನೇ ಇಲ್ಲಿರುವಂತ ಈ ತಾಯಿ, ದೇಹ ಬುದ್ಧಿ ಇದ್ದೀನಿದ್ರೆ ಅಭಿಮಾನ ಅಲ್ಲಿ ಖಂಡಿತ ಇದ್ದಿರೋದು, ಆದ್ರೂ ಕೂಡ ಶ್ರೀಮಾತೆ ಒಂದ್ಸತಿ ಅವಳು ಹೇಳ್ತಾರೆ ನನ್ಗೋಸ್ಕರ ಪ್ರಾರ್ಥನೆ ಮಾಡ್ಕೋ. ಇನ್ನೊಮ್ಮೆ ಒಬ್ಬ ಬ್ರಹ್ಮಚಾರಿಗೆ ಶ್ರೀಮಾತೆ ಹೇಳ್ತಾ ಇದ್ದಾರೆ, ಕೊನೆವರೆಗೂ ಕೂಡ ನಾನು ಕರ್ಮ ಮಾಡ್ಕೊಂಡೇ ಇರೋ ಥರ ಆಗ್ಲಿ ಅಂತ ನೀನು ಆಶೀರ್ವಾದ ಮಾಡಪ್ಪ ಅಂತ ಕೇಳಿದ್ರು. ಒಂದು ಬಾಯಿ ಮಾತಿಗೂ ಇಲ್ಲ ಮಾತನ್ನು ಹೇಳೋದು ಬಹಳ ಕಷ್ಟ ಇದೆ. ಅಭಿಮಾನ ಶೂನ್ಯತೆ ಇಲ್ಲೇ ಇದ್ರೆ ಬಾಯಿ ಮಾತಿಗಾದ್ರೂ ಒಬ್ಬ ಪುಟ್ಟ ಹುಡುಗ ಅವನು, ಶ್ರೀಮಾತೆಯ ಮುಂದೆ ಏನು ಅವನು. ಜಗಜ್ಜನಲ್ಲಿ ಅಧ್ಯಾಶಕ್ತಿ ಶಾರದಾದೇವಿಯವರು, ಅವನ ಮುಂದೆ ಒಬ್ಬ ಬ್ರಹ್ಮಚಾರಿ, ಬ್ರಹ್ಮಚಾರಿನ ಅವನು ಆಗಿದ್ನೋ ಇಲ್ಲೋ ಗೊತ್ತಿಲ್ಲ, ಅವರ ಪರಿಚಯ ಮಾಡ್ಕೊಂಡಿದ್ದಂತಹ ಒಬ್ಬ ಯುವಕ, ಅವನ ಹತ್ರ ಮಾತಾಡ್ತಾ ಶಾರದಾದೇವಿಯವರು ಎಷ್ಟು ಸಹಜವಾಗಿ ಹೇಳ್ಬಿಡ್ತಾರೆ, ನಾನು ಕೊನೆಯವರೆಗೂ ಕೂಡ ಕರ್ಮ ಮಾಡ್ಕೊಂಡಿರುವಂತೆ ನೀನು ಆಶೀರ್ವಾದ ಮಾಡಪ್ಪ ಅಂತ. ಇಂತಹ ಮನಸ್ಥಿತಿ ಇದೆಯಲ್ಲ, ಇದು ಪಾಲಿಸೋದಕ್ಕೆ ಸ್ವಲ್ಪ ಕಷ್ಟ, ಆದ್ರೆ ಇದರಿಂದ ಲಾಭ ಇರೋದು ಮಾತ್ರ ನಮಗೇನೆ, ಇನ್ಯಾರಿಗೂ ಅಲ್ಲ. ಈ ಅಭಿಮಾನ ಶೂನ್ಯತೆ ಇಂದ ಇನ್ಯಾರಿಗೋ ಏನೋ ಸಹಾಯ ಆಗುತ್ತೆ, ಇನ್ಯಾರಿಗೋ ಏನೋ ಆಗುತ್ತೆ ಅಂತ ಅಲ್ವೇ ಅಲ್ಲ, ಅದು ನಮಗೆ ಪರಮಶಾಂತಿಯನ್ನ ಪರಮ ಆನಂದವನ್ನ ತಂದುಕೊಡುವಂತಹ ಒಂದು ವಿಶೇಷವಾದಂತಹ ಗುಣ. ಶಾರದಾದೇವಿಯವರು ಒಂದ್ಸತಿ ಮನೆಯಲ್ಲಿ ಏನೋ ಪೂಜೆಯನ್ನ ಮಾಡಿಸಿದಾಗ ಕುಲಗುರುಗಳು ಆಗಮಿಸಿದ್ದಾರೆ, ಪುರೋಹಿತರು ಬಂದು ಪೂಜೆಯನ್ನೆಲ್ಲ ಮಾಡಿಸಿದ್ದಾರೆ. ಶ್ರೀಮಾತೆ ಎಲ್ಲ ಆದ್ಮೇಲೆ ಇದು ಯಾವ ಸಂದರ್ಭದಲ್ಲಿ ನಾನು ಆಗ್ಲೇ ಹೇಳದ್ನಲ್ಲ, ಅವರು ಗುರುಸ್ಥಾನದಲ್ಲಿ ನಿಂತ್ಕೊಂಡು ಸಾವಿರಾರು ಜನರಿಗೆ ಗುರುವಾಗಿದ್ದಂತಹ ಸಂದರ್ಭ ಇದು, ದೇವಿಯಾಗಿ ದರ್ಶನಗಳನ್ನು ಕೊಟ್ಟು ಉದ್ಧಾರ ಆಗಿರುವಂತಹ ಸಂದರ್ಭ ಇದು. ಆಗ ಆ ಸಾಮಾನ್ಯ ಕುಲಗುರುಗಳಿಗೆ ಶ್ರೀಮಾತೆ ನಮಸ್ಕಾರ ಮಾಡಿದ್ರು. ಕುಲಗುರುಗಳು ಕೂಡ ಅದನ್ನ ಸ್ವೀಕರಿಸಿದ್ರು. ಅದಾದ್ಮೇಲೆ ಪುರೋಹಿತರು, ಅವರು ಪೌರೋಹಿತ್ಯ ಮಾಡಲಿಕ್ಕೆ ಬಂದಿದಂತಹ ಒಬ್ಬ ಬ್ರಾಹ್ಮಣ ಶ್ರೀಮಾತೆ, ಅವನಿಗೂ ಕೂಡ ಏನೇನೋ ಮನಸ್ಸಿನಲ್ಲಿ ಗೊಂದಲ ಇಲ್ಲದೆ ಅವನಿಗೂ ಕೂಡ ಕಾಲಿಗೆ ನಮಸ್ಕಾರ ಮಾಡೋಕ್ಕೆ ಬಾಗುತ್ತಾರೆ. ಅಷ್ಟರಲ್ಲಿ ಅವನು ಎಚ್ಚರದಿಂದ ಹೇಳ್ತಾನೆ, ಅಮ್ಮ ನೀವು ನಾವು ಮಾಡೋದ, ನಾವು ಇವಾಗ ಮಾಡಬೇಕು ಅಂತ ಅವನು ಉದ್ಗರಿಸ್ತ. ಆದರೆ ಒಬ್ಬ ಸಾಮಾನ್ಯ ಒಬ್ಬ ಬ್ರಾಹ್ಮಣನಿಗೆ ಪುರೋಹಿತನಿಗೆ ನಮಸ್ಕಾರ ಮಾಡೋದಕ್ಕೂ ಕೂಡ ಈ ತಾಯಿ ಸಿದ್ಧಳಾಗಿದ್ದಾಳಲ್ಲ, ಅವಳ ಮನಸ್ಸಿಗೇನು. ಶ್ರೀರಾಮಕೃಷ್ಣರ ಓರ್ಗೆ ಕಂಟೆಂಪರರಿ, ಶ್ರೀರಾಮಕೃಷ್ಣ ವಯಸ್ಸಿನವನು, ಕಾಮಾರಪುಕುರದವನು, ಶಾರದಾದೇವಿಯವರನ್ನು ನೋಡಕ್ ಬಂದಾಗ ವಯಸ್ಸಿನಲ್ಲಿ ಹಿರಿಯ ಶ್ರೀರಾಮಕೃಷ್ಣರ ಜೊತೆಗಾರ ಶ್ರೀಮಾತೆ, ಅವನಿಗೂ ನಮಸ್ಕಾರ. ಇನ್ನು ಅವನಲ್ಲಿ ಏನೋ ವಿಶೇಷ ಅಂತ ಇಲ್ಲ, ಅವನೇನು ಬ್ರಾಹ್ಮಣನ ಪೂಜೆ ಮಾಡ್ತಾ ಇರೋನು ಅಲ್ಲ, ಅದು ಕುಲ ಗುರು ಅಂತೂ ಅಲ್ಲ, ಇನ್ನೇನೂ ಇಲ್ಲ. ಏನಂದೇನು ಶ್ರೀರಾಮಕೃಷ್ಣರ ಜೊತೆ ಅವನು ಅನ್ನೋ ಒಂದೇ ಕಾರಣಕ್ಕೆ, ಹಿರಿಯನು ಅನ್ನೋ ಒಂದೇ ಕಾರಣಕ್ಕೆ ಶಾರದಾದೇವಿಯವರು ಅವನಿಗೆ ನಮಸ್ಕಾರ ಮಾಡ್ತಾರಲ್ಲ ಶ್ರೀಮಾತೆ. ಇದ್ರ ಮೇಲೆ ಹೆಚ್ಚೆಚ್ಚು ಧ್ಯಾನ ಮಾಡಬೇಕು,
ಈ ಘಟನೆಗಳೆಲ್ಲ ಈ ಘಟನೆಗಳ ಮೇಲೆಲ್ಲ ನಾವು ಧ್ಯಾನ ಮಾಡ್ತಾ ಹೋಗ್ಬೇಕು. ಇದನ್ನೆಲ್ಲವೂ ಶ್ರೀಮಾತೆ ತೋರಾಣಿಕೆ ಇಲ್ಲದೆ ಇನ್ನೊಬ್ರಿಗೆ ಗೊತ್ತಾಗಬೇಕು ಅನ್ನೋ ಯಾವ ಉದ್ದೇಶ ಇಲ್ಲದೆ ಬದುಕ್ತಾ ಹೋದ್ರು. ಅಂದ್ರೆ ಇದನ್ನ ನಾವು ಕಂಡುಕೊಂಡು ನಾವು ಮಾತಾಡ್ತಾ ಇದೀವಿ ಅಷ್ಟೇನೆ. ಎಷ್ಟೋ ಸತಿ ನಿವೇದಿತ ಹೇಳುವಂತೆ ಅಮ್ಮ ನಿಮ್ಮ ಮೇಲೆ ಒಂದು ಕವನ ರಚಿಸಬೇಕು ಅಂತಿದ್ವಿ, ಆದ್ರೆ ಆ ಕವನ ಕೂಡ ಗಲಾಟೆ ಅನಿಸ್ಬಿಡತ್ತಮ್ಮ. ನಿಮ್ಮ ಜೀವನ ಅಷ್ಟು ಶಾಂತ, ಅಷ್ಟು ನೀರವ, ಅಷ್ಟು ಮೌನ ಅಂತ ಹೇಳ್ತಾಳಲ್ಲ ಹಾಗೆ. ಎಷ್ಟೋ ಸತಿ ಶಾರದಾರಿಯವ್ರ ಬಗ್ಗೆ ಉಪನ್ಯಾಸ ಮಾಡೋದು ಸ್ವಲ್ಪ ಗಲಾಟೆ ಏನೋ ಅಂತ ಅನಿಸ್ಬಿಡತ್ತೆ. ಯಾಕಂದ್ರೆ ಶ್ರೀಮಾತೆ ಅಷ್ಟು ಸೈಲೆಂಟ್ ಆಗಿ ಮಾಡ್ಕೊಂಡು ಹೋಗ್ಬಿಟ್ರು, ಎಲ್ಲವನ್ನು ಬದುಕಿ ತೋರಿಸ್ಬಿಟ್ರು ಅಷ್ಟೇ. ಅವರು ಬದುಕಿ ತೋರಿಸಿದ್ದನ್ನು ನಾವು ಅರ್ಥೈಸಿಕೊಂಡು ನಮ್ಮ ಜೀವನದಲ್ಲಿ ತಂದ್ಕೊಳ್ಳುವಂತಹ ಪ್ರಯತ್ನ ಸದಾ ನಡೀತಾ ಇರಬೇಕು. ಮತ್ತು ಈ ಅದ್ಭುತವಾದಂಥ ಮನಸ್ಥಿತಿ ಅವರಿಗೆ ಬಂದಿದ್ದು ಯಾಕೆ ಅಂತ ಹೇಳಿದ್ರೆ, ದೇಹಾಭಿಮಾನ, ದೇಹ ಮನಸ್ಸುಗಳ ಒಂದು ಅಭಿಮಾನದಲ್ಲಿ ಅವ್ರು ಕಿಂಚಿತ್ತೂ ಬದುಕಿರಲಿಲ್ಲ. ಶ್ರೀಮಾತೆ ಹೊರನೋಟಕ್ಕೆ ಒಬ್ಬ ಮಹಾಜ್ಞಾನಿಯಾಗಿ ಕಂಗೊಳಿಸೋದಿಲ್ಲ. ಅವರ ಮಾತುಗಳಲ್ಲಿ, ಅವರ ಸಂದೇಶಗಳಲ್ಲೆಲ್ಲ ಆ ರೀತಿಯಲ್ಲಿ ನಮ್ಗೇನು ಅನಿಸೋದಿಲ್ಲ. ಅಥವಾ ಅವರೊಬ್ಬ ಮಹಾಭಕ್ತೆ ಅನ್ನೋ ರೀತಿಯಲ್ಲೂ ನಮ್ಗೇನು ಅವರು ಕಾಣಿಸ್ಕೊಳ್ಳೋದಿಲ್ಲ. ಇನ್ನು ಶಾರದಾರಿಯವರು ಒಬ್ಬ ಮಹಾನ್ ಕರ್ಮಯೋಗಿಯಾಗಿ ಅಲ್ವಾ, ಒಬ್ಬ ಮಹಾ ಕರ್ಮಯೋಗಿನಿಯಾಗಿ ಕಾಣಿಸ್ಕೊಳ್ತಾರೆ. ಸದಾ ಕರ್ಮದಲ್ಲಿ ನಿರತವಾಗಿದ್ದಂತಹ ಒಂದು ಜೀವನ ಅವ್ರದ್ದು. ಸೇವೆಯ ಮಹಾನ್ ಆದರ್ಶವನ್ನ ಅವ್ರ ಜೀವನದಲ್ಲಿ ತೋರಿಸೋಗಿದ್ದಾರೆ. ಆದ್ರೆ ಅವರಲ್ಲಿ ಭಕ್ತಿಯ ಪರಾಕಾಷ್ಠೆಯನ್ನು, ಜ್ಞಾನದ ಪರಾಕಾಷ್ಠೆಯನ್ನು ಕಾಣ್ತೀವಿ ಅನ್ನೋದಕ್ಕೆ ಈ ಎಲ್ಲ ಘಟನೆಗಳು ಸಾಕ್ಷಿ. ಈ ಅಭಿಮಾನ ಶೂನ್ಯತೆ ಅನ್ನೋ ಒಂದು ಗುಣವನ್ನೇ ತೆಗೆದುಕೊಂಡ್ರು ಕೂಡ ಅವರಲ್ಲಿರುವಂತಹ ಪ್ರತಿಯೊಂದು ಗುಣವೂ ಕೂಡ ಅವರಲ್ಲಿರುವಂತಹ ಜ್ಞಾನವನ್ನ ತೋರಿಸ್ಕೊಡುತ್ತೆ. ಸ್ವಸ್ವರೂಪದ ಅರಿವದು, ಸ್ವಸ್ವರೂಪದ ಅರಿವು ಮಾತ್ರನೇ ಒಬ್ಬ ವ್ಯಕ್ತಿಯನ್ನು ಅಷ್ಟು ಶಾಂತವಾಗಿ ಇರೋದಕ್ಕೆ ಬಿಟ್ಕೊಡುತ್ತೆ, ಅಷ್ಟು ಸಮಾಧಾನವಾಗಿ ಇರೋದಕ್ಕೆ ಬಿಟ್ಕೊಡುತ್ತೆ. ನಾನು ಯಾರು ಅನ್ನೋ ಅರಿವು ನನಗೆ ಪೂರ್ಣ ಪ್ರಮಾಣದಲ್ಲಿ ಗೊತ್ತಿದ್ದಾಗ ಮಾತ್ರ ನನಗೆ ಇನ್ನೊಬ್ಬರು ಮುಂದೆ ಬದುಕೋದಕ್ಕೆ ಕಷ್ಟ ಆಗೋದಿಲ್ಲ. ನಾನು ಯಾರು ಅನ್ನೋ ಪೂರ್ಣ ಅರಿವು ನನಗಿದ್ದಾಗ ಆ ಒಳಗಿರುವಂತಹ ನಾನು ಯಾರು, ಈ ವ್ಯಕ್ತಿತ್ವ ಅಲ್ಲ, ಈ ಶರೀರ ಮನಸ್ಸುಗಳನ್ನು ಧರಿಸಿಕೊಂಡಿರುವಂಥ ವ್ಯಕ್ತಿತ್ವ ಅಲ್ಲ, ಒಳಗಿರುವಂಥ ಚೈತನ್ಯ ಶಕ್ತಿ ಯಾವ ನಾನಿದೆಯೋ ನಾನು ಯಾರು ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ಅಥವಾ ಆ ನೆಲೆಯಲ್ಲಿ ನಿಂತಾಗ ಒಬ್ಬ ವ್ಯಕ್ತಿಗೆ ಶಾರದಾದೇವಿ ಥರ ದೊರಕೋದಕ್ಕೆ ಸಾಧ್ಯ ಆಗುತ್ತೆ. ಹೊರಗಿನ ಯಾವ ವಿಚಾರವೂ, ಹೊರಗಿನ ಯಾವ ವ್ಯಕ್ತಿಯೂ ಕೂಡ ಅವರ ಸಮಾಧಾನವನ್ನು ಅನುಗಾಡಿಸದಂತೆ ಅವರು ಇರೋದಕ್ಕೆ ಸಾಧ್ಯ. ಸಾಮಾನ್ಯರಲ್ಲಿ ಏನಾಗುತ್ತೆ ನಮ್ಮಂಥವರಲ್ಲಿ ಅಂತ ಹೇಳಿದ್ರೆ, ಒಂದು ಸಣ್ಣ ಮಾತು ಕೂಡ ನಮಗೆ ಧಕ್ಕೆ ಕೊಡುತ್ತೆ. ಯಾಕಂದ್ರೆ ನಮ್ಮಲ್ಲೇ ಆ ಡೌಟ್ ಇರುತ್ತೆ. ಸಾಮಾನ್ಯವಾಗಿ ನಮ್ಮನ್ನು ಯಾರಾದ್ರೂ ಏನಾದ್ರೂ ಅಂದಾಗ, ನೀವು ಸರಿ ಇಲ್ಲ, ನೀವು ಮೂರ್ಖ, ಏನೋ ಒಂದು ಅಂದಾಗ ಸರಿ ಇಲ್ಲ ಅಂತ ಅಂದಾಗ ನಮ್ಗೆ ಅದರಿಂದ ನಾವು ಯಾಕೆ ಎಫೆಕ್ಟ್ ಆಗ್ತೀವಿ ಅಂದ್ರೆ, ನಾವು ಸರಿ ಇಲ್ಲ ನಾವೇ ನಮಗೆ ಒಳಗೆ ಎಲ್ಲೋ ಒಂದು ಮೂಲೆಯಲ್ಲಿ ಇರೋದ್ರಿಂದ ನಮ್ಗೆ ಅದು ಹೌದು ಅಂತ ಅನಿಸಿ ನಮಗೆ ಮನಸ್ಸಿಗೆ ನೋವು ಆಗುತ್ತೆ. ಶ್ರೀಮಾತೆ ತಾವು ಯಾರನ್ನೋ ಗೊತ್ತಿತ್ತು, ಯಾರಾದರೂ ಅವರನ್ನ ನೀವೇನಮ್ಮ ನಮ್ಮ ಹಾಗೆ ಮಾಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂದ್ರೆ ಶ್ರೀಮಾತೆ ಒಳಗೆ ನಕ್ಕಿರೋರೇ ಇನ್ನೇನು ಇನ್ನೇನು ಅರ್ಥ ಆಗಿ. ಸ್ವಸ್ವರೂಪ ಜ್ಞಾನ ಅಲ್ಲಿ ಸ್ಪಷ್ಟ, ಜೊತೆಗೆ ಆ ಸ್ವಸ್ವರೂಪ ಜ್ಞಾನದ ಜೊತೆಗೆ ಎಲ್ಲರಲ್ಲೂ ಕೂಡ ಅದೇ ದೈವ ಇದೆ ಅಂತ ಹೇಳಿ ಒಂದು ಭಾವನೆ ಕೂಡ ಅಷ್ಟೇ ಜಾಗೃತ. ಇದು ಜ್ಞಾನ. ನಮ್ಮಲ್ಲಿ ಇರುವಂತಹ ಆ ಚೈತನ್ಯದ ಅರಿವು ಮಾತ್ರ ಅಲ್ಲ, ಅದೇ ಚೈತನ್ಯ ಪ್ರತಿಯೊಬ್ಬ ಜೀವಿಯಲ್ಲೂ ಬೆಳಗ್ತಾ ಇದೆ ಅಂತ ಹೇಳುವಂತಹ ಆ ದಿವ್ಯ ಮನಸ್ಥಿತಿ, ಆ ದೃಷ್ಟಿಕೋನ ಏನಿದೆಯಲ್ಲ ಅದು ಸದಾ ಜಾಗೃತವಾಗಿದ್ದಾಗ ಮಾತ್ರನೇ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ನಮಿಸೋದಕ್ಕೆ ಸಾಧ್ಯ ಆಗೋದು ಶ್ರೀಮಾತೆಯವರಂತೆ. ಶ್ರೀಮಾತೆ ಶಾರದಾದೇವಿಯವರು ಸಾಮಾನ್ಯ ರೂಪದಲ್ಲಿ ಬಂದ್ಬಿಟ್ಟಿದ್ದಾರೆ, ನಾವು ಮೋಸ ಹೋಗಬಾರ್ದು. ಅವ್ರ ಮಾಯೆಯ ಕೆಲಸನೇ ಅದು. ಆಗಾಗ ನಮ್ಮ ಮರ್ತು ಮರೆಸಿ 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 ಮಾಯೆ ನಡೆಸೋದಕ್ಕೆ ಅವ್ರು ಪ್ರಯತ್ನಿಸ್ತಾ ಇರ್ತಾಳೆ. ಗಿರೀಶನ್ ಮಾತನ್ನು ಕೇಳಿ ಕಾಳಿ ಶ್ರೀಮಾತೆಯವರ ತಮ್ಮ ಹೋದ, ನೀನು ಜಗನ್ಮಾತೆ ಅಂತೆ ಎಲ್ಲ ಹೇಳ್ತಾ ಇದ್ದಾರೆ, ಮುಕ್ತಿ ಕೊಡು ಅಂತ ಅವ್ನು ಹೇಳ್ಕಳಿಸಿದ್ದ, ಪಾಠ ಮಾಡಿದ್ದ, ಹೋಗು ನಿನ್ನ ಸೋದರಿ ನಿನ್ನ ಅಕ್ಕ ಸಾಮಾನ್ಯ ಮುಕ್ತಿ ಕೇಳಿ ಹೋಗು ಅಂತ ಹೇಳ್ಕೊಟ್ಟ. ಇವನು ಕೂಡ ಬಂದ, ನೀನು ಅಂತಾಳಂತೆ ಮುಕ್ತಿ ಕೊಡು, ಶ್ರೀಮಾತೆ ಒಂದು ಮಾತು ಸಾಕಾಯ್ತು,
ಯಾಕೆ ಕಾಳಿ ಹೀಗೆಲ್ಲ ಮಾತಾಡ್ತೀಯ, ನಾನು ನಿನ್ನ ಅಕ್ಕ ಅಲ್ಲೇನೋ ಅಂದ್ರು. ಅದೇ ಮತ್ತೆ ನಾನು ಅನ್ಕೊಂಡಿದ್ದೆ ಸರಿ ಅನ್ಕೊಂಡು ವಾಪಸ್ ಹೋಗ್ತೀನಿ. ಅಂದ್ರೆ ಇದು ವಿದ್ಯಾಮಾಯಿ, ಅಂದ್ರೆ ಅವಳೆ ವಿದ್ಯಾಮಾಯಿ. ಹಾಗೆ ಶ್ರೀಮಾತೆಯ ಹೊರಗಿನ ಸ್ವರೂಪ ಇದೆಯಲ್ಲ, ಒಂದ್ ರೀತಿ ಅದ್ ಎಷ್ಟೇ ನಾವು ತಿಳ್ಕೊಂಡ್ರು ಕೂಡ ಇನ್ನೊಂದ್ ಕಡೆ ನಮ್ಮ ಮನಸ್ಸು ಯಾವಾಗ ಏನಿದ್ರು ಕೂಡ ಹೊರಗಡೆ ಬಾಹ್ಯ ಆಡಂಬರ ನೋಡಿನೇ ಮಹಿಮೆಯನ್ನ ಗುರುತಿಸುವಂತ ಅಭ್ಯಾಸದಲ್ಲೇ ಬೆಳೆಸುತ್ತಿರೋದ್ರಿಂದ ಈ ಸರಳತೆ, ಈ ನಿರಾಡಂಬರಗಳು ನಮಗೆ ಮೋಸವಾಗುವಂತೆ ಆಗಬಾರ್ದಾದ್ರೆ ಅವಳಲ್ಲೇ ಶರಣಾಗಿ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಶ್ರೀರಾಮಕೃಷ್ಣ ಹೇಳ್ಕೊಟ್ಟಾಗೆ, ಅಮ್ಮ ನನ್ನ ಪಾಲಿಗೆ ಅವಿದ್ಯಾಮಾಯಿಯಾಗಿ ನೀ ಯಾವತ್ತೂ ಬರಬೇಡ, ವಿದ್ಯಾಮಾಯಿಯಾಗಿ ಬಾ. ನಿನ್ನ ಮಾಯಾಶಕ್ತಿಯಿಂದ ನನ್ನನ್ನು ಮುಗ್ಧಗೊಳಿಸ್ಬೇಡ, ದಯವಿಟ್ಟು ನನ್ನನ್ನು ವಿದ್ಯಾಮಾಯಿಯಾಗಿ ಬಂದು ಆ ಜ್ಞಾನವನ್ನು ನನಗೆ ಕರುಣಿಸು. ಯಾವ ಜ್ಞಾನದ ನೆಲೆಯಲ್ಲಿ ನೀನು ನಿಂತು 67 ವರ್ಷಗಳ ಅದ್ಭುತ ಬದುಕನ್ನ ಬದುಕಿ ಹೋದಿಯೋ, ಯಾವ ಸಂದರ್ಭಗಳನ್ನ ತತ್ತರಿಸಿ ಹೋಗ್ತೀವೋ ಆ ಸಂದರ್ಭಗಳನ್ನ ಲೀಲಾ ಸಾಲವಾಗಿ ನೀನು ನಿಭಾಯಿಸ್ಬಿಟ್ಟಿಯಲ್ಲ, ಆ ಮನಸ್ಥಿತಿಯನ್ನ ನಮಗೂ ಕರುಣಿಸು ಅನ್ನೋ ಪ್ರಾರ್ಥನೆಯನ್ನ ನಾವು ಯಾವಾಗ್ಲೂ ಮಾಡ್ತಾ ಇರೋಣ ಅನ್ನೋ ಮಾತನ್ನ ಹೇಳ್ತಾ ನಾನು ಎಲ್ಲರಿಗೂ ಒಂದು ಕ್ಷಣ ಸಲ್ಲಿಸಿ ಮುಗಿಸ್ತಾ ಇದ್ದೇನೆ. ಜಯರಾಮ ಕೃಷ್ಣ.